ತಾಯಿಯ ಆರೈಕೆಯಲ್ಲಿರ್ತಕ್ಕಂತಹ ಮಗು ಸಾತ್ವಿಕ್, ತಾಯಿಯ ಮಡಿಲಿನಲ್ಲೇ ಮಗುವಿಗೆ ಆರೈಕೆಯನ್ನು ಮಾಡಲಾಗಿದೆ. ಸಾತ್ವಿಕ್ ಕುಟುಂಬಸ್ಥರಿಂದ ರಕ್ಷಣಾ ಸಿಬ್ಬಂದಿಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ. ಅವರೇ ಈಗ ಸದ್ಯ ಪ್ರತ್ಯಕ್ಷ ದೇವರುಗಳು, ಆ ಮಗುವನ್ನು ಉಳಿಸಿದಂತಹ ದೇವರುಗಳು, ಕಣ್ಣೆದ್ರಿಗಿರುವಂತಹ ದೇವರುಗಳು ಅಂದರೆ NDRF SDRF ಟೀಮ್, ಅಗ್ನಿಶಾಮಕ ದಳ ತಂಡ. ಸೊ ಅವರೆಲ್ಲರಿಗೂ ಕೂಡ ಇಡೀ ಕುಟುಂಬ ಮತ್ತು ಆ ಮಗುವಿನ ತಂದೆ ತಾಯಿ ಸತೀಶ್ ಮತ್ತು ಪೂಜಾ ದಂಪತಿ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಸದ್ಯ ಮಗು ಸುರಕ್ಷಿತವಾಗಿದೆ, ಅದನ್ನ ನೋಡ್ತಿದ್ದ ಹಾಗೆ ಎಲ್ಲರೂ ಕೂಡ ಸಮಾಧಾನಗೊಂಡಿದ್ದಾರೆ. ಸಾತ್ವಿಕ್ ಅವರ ಅತ್ತೆ ಹಾಗೂ ಅವರ ಅಕ್ಕ ಆಗ್ಬೇಕು, ಅವ್ರ ಚಿಕ್ಕಮ್ಮ ಆಗ್ಬೇಕು, ಅವರು ಕೂಡ ಇದಾರೆ ಮೊಟ್ಟಿಗೆ. ಹಾಗಿದ್ರೆ ಮೊದಲದಾಗ ಮಾತಾಡ್ಸೋಣ, ಅವ್ರ ಚಿಕ್ಕಮ್ಮ ಇದ್ರೆ ಚಿಕ್ಕಮ್ಮ ಆಗಿ ಈಗ ಯಶಸ್ವಿಯಾಗಿ ಕಾರ್ಯಾಚರಣೆ ಹೊರಗೆ ಬಂದ ಏನ್ ಅನಿಸ್ತಾ ಇದೆ, ಏನ್ ಹೇಳಿಕ್ಕೆ? ಸಾತ್ವಿಕ್ ಮತ್ತೆ ಬದುಕ್ ಬಂದ, ನಮ್ಗೆ ಫುಲ್ ಖುಷಿ ಆಗ್ತಿದೆ. ನಮ್ಗೆ ಸಿರ್ಲಿ ಮುತ್ತನ್ ಪವಾಡ ಅಂತ ತಿಳ್ಕೊತೀವಿ. ಎಲ್ಲ ದೇವ್ರ ಮೇಲೆ ಬಾರ ಹಾಕುತ್ತಿದ್ವಿ ನಾವು, ಆಮೇಲೆ ಆ ದೇವರೇ ಮತ್ತೆ ಹುಟ್ಟಿ ಬಂದು ಹೋಗಿ ಮಾಡ್ದ, ನಮ್ಗೆ ಫುಲ್ ಖುಷಿ ಆಗ್ತಿದೆ. ನಮಗೆ ನಾವು ಇನ್ನು ಮುಂದೆ ಅವನನ್ನ ಸಾತ್ವಿಕ್ ಅಂತ ಕರಲ್ಲ, ಸಿದ್ಲಿಂಗೇಶ್ವರ ಅಂತ ಕರಿತೀವಿ. ಹೌದು, ಸಿದ್ಲಿಂಗೇಶ್ವರ ಅಂತಾನೇ ಕರಿತೀವಿ. ನಿರಂತರ 12 ಗಂಟೆ ಮಾಡಿಕೊಳ್ಳೋ ಕಾರ್ಯಾಚರಣೆ ಮಾಡಿದ್ರು ಕೂಡ ಎಲ್ಲರೂ ಕೂಡ ಆಶಾಭವನ ಇಟ್ಕೊಂಡು ಕೂತಿದ್ರು. 19 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ಆದ ನಂತರ ಯಶಸ್ವಿಯ ಕಾರ್ಯಾಚರಣೆ ನಡೆದಿದೆ. ಸಾತ್ವಿಕ್ನಿಗೆ ಏನಂತ ಹೆಸರು ಇಡ್ಬೇಕಂತ ಮಾಡಿದ್ರು? ಸಾತ್ವಿಕ್ಗೆ ಸಿದ್ಲಿಂಗ್ ಹೆಸರು ಇಡ್ತೀವಿ, ಅದೇ ಅಂತ ಕರಿತೀವಿ ಇನ್ ಮುಂದೆ ನಾವು. ಅವನೇ ಹುಟ್ಟು ಬಂದಂಗಾಯ್ತು ನಮಗೆ. ನಾವೆಲ್ಲ ನಮ್ಮ ಮಗನ ಕಳ್ಕೊತೀವಿ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮಗೆ ಮತ್ತೆ ಸಿಗ್ಲಿಮುತ್ತ ಧೈರ್ಯ ಕೊಟ್ಟ, ಬರ್ತಾ 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 ನಿಮ್ಮ ಮಗ ಬದುಕ್ತಾನೆ ಅಂತ ಧೈರ್ಯ ಬಂತು ನಮಗೆ. ನಾವು ಅದಕ್ಕೆ ಆ ಮುತ್ತನ ಹೆಸರೇ ಕರಿತೀವಿ ನಾವು, ಸಿದ್ಲಿಂಗೇಶ್ವರ ಮುತ್ತಿನ ಹೆಸರೇ ಕರಿತೀವಿ. ಚಿಕ್ಕಮ್ಮವ್ರು ಮಾತಾದರೆ ಅವ್ರ ಅತ್ತೆಯವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ, ಹಾಗಾದ್ರೆ ಅವ್ರು ಏನು ಹೇಳ್ತಾರೆ ಕೇಳೋಣ. ತುಂಬಾನೇ ಸಂತೋಷ ಪಡ್ತೀವಿ, ತುಂಬಾನೇ ಖುಷಿಯಾಗಿದೆ ನಮಗೆ. ನಮ್ಮ ಹಳೆಯ ನಮ್ಮ ಮನೆಗೆ ನಮ್ಮ ಮಡಿಲಿಗೆ ಬಂದಿದ್ದಾನಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಏನಿದೆ ಸರ್ ಹೇಳಿ. ನಾವು ಸಿದ್ಧಲಿಂಗ ಮಹಾರಾಜರ ಮೇಲೆ ಭಕ್ತಿ ಇಟ್ಟಿದ್ದಕ್ಕೂ ನಮಗೆ ಆ ಭಕ್ತಿ ಕೊನೆಗೂ ಸಲ್ತು ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಆದರೂ ನಮ್ಮ ಸಾತ್ವಿಕ್ ಅಂತ ಬಿಟ್ಟು ಸಿದ್ಧಲಿಂಗ ಮಹಾರಾಜರು ಅಂತೇಳಿ ಅವ್ರನ್ನ ನಾವು ಕರೆಯೋಕೆ ಇಷ್ಟಪಡ್ತೀವಿ. ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಪಬ್ಲಿಕ್ ಟಿವಿಗೆ, ಮತ್ತೆ ಎಲ್ಲಾ ಸಿಬ್ಬಂದಿಗಳಿಗೆ, ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ಗೆ ಎಲ್ಲ ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ. ಇದಿಷ್ಟು ಏನಂತಂದ್ರೆ ಮೊದಲೇದಾಗಿ ಯಾವ ರೀತಿ ಕಾರ್ಯಾಚರಣೆ ನಡೆಸಿರಲ್ಲ ಕಾರ್ಯಾಚರಣೆ ಸಿಬ್ಬಂದಿಗೆ, ಜೊತೆಗೆ ಏನಂತಂದ್ರೆ ಏನ್ ನಿರಂತರವಾಗಿ ಸುದ್ದಿನ ಬಿತ್ತರಿಸಿದ ಪಬ್ಲಿಕ್ ಟಿವಿಗೆ ಎಲ್ಲರೂ ಕೂಡ ಏನು ಅಂತಂದ್ರೆ ಅಭಿನಂದನೆಗಳನ್ನ ಗೌತಮ್ ಕುಲಕರ್ಣಿ ಪಬ್ಲಿಕ್ ಟಿವಿಗಾಗಿ. ಸಾತ್ವಿಕ್ ಮಗುವಿನ ಕುಟುಂಬಸ್ಥರು ಮಾತನಾಡ್ತಾ ಇದ್ರು, ಅವರಲ್ಲಿದ್ದ ಆತಂಕವನ್ನು ದೂರ ಮಾಡಿದಂತಹ ಸಿಬ್ಬಂದಿಗಳಿಗೆ ಅವರು ಧನ್ಯವಾದವನ್ನು ಸಮರ್ಪಿಸಿದರು. ಮತ್ತು ದೇವರ ಕೃಪೆಯಿಂದ ಇದೆಲ್ಲವೂ ಕೂಡ ಸಾಧ್ಯವಾಯಿತು ಅನ್ನೋ ಕಾರಣಕ್ಕೆ ಆ ಮಗುವಿಗೆ ಇನ್ನು ಮುಂದೆ ಸಾತ್ವಿಕ್ ಅನ್ನೋದ್ರ ಬದಲಾಗಿ ಸಿದ್ಧಲಿಂಗೇಶ್ವರ ಅಂತ ಕರಿತೀವಿ ಅಂತ ಕೂಡ ಹೇಳ್ಕೊಳ್ತಾ ಇದ್ರು. ಅದು ಅವರ ಒಂದು ನಂಬಿಕೆ ಮತ್ತು ಆ ದೇವರಲ್ಲಿರತಕ್ಕಂತಹ ಶ್ರದ್ಧೆ. ಅವರು ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡಿದ್ರು. ಮಗು ಈ ರೀತಿಯ ಕೊಳವೆ ಬಾವಿಗೆ ಬಿದ್ದ ನಂತರದಲ್ಲಿ ಇಡೀ ಗ್ರಾಮಸ್ಥರೇ ಈ ಪ್ರಾರ್ಥನೆಗೆ ಮೊರೆ ಹೋಗಿದ್ರು. ಅದರ ಫಲವಾಗಿ ಮಗು ಸುರಕ್ಷಿತವಾಗಿ ಹೊರಕ್ಕೆ ಬಂತು. ಮಗುವನ್ನು ಸುರಕ್ಷಿತವಾಗಿ ಹೊರಕ್ಕೆ ತೆಗಿತಿದ್ದ ಹಾಗೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಲಾಯಿತು. ಆಂಬ್ಯುಲೆನ್ಸ್ನ ಮೂಲಕವಾಗಿ ಇಂಡಿ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮಗುವನ್ನು ಚೆಕಪ್ ಮಾಡಲಾಯಿತು. ದೇಹದಲ್ಲಿ ಏನಾದರೂ ತರ್ಚು ಗಾಯಗಳಾಗಿದೆಯಾ, ಕೈಕಾಲಿಗೆ ಏನಾದರೂ ಫ್ರ್ಯಾಕ್ಚರ್ ಆಗಿರಬಹುದಾ, ತಲೆಗೆ ತೀವ್ರ ಪೆಟ್ಟು ಬಿದ್ದಿರಬಹುದಾ, ಉಸಿರಾಟದಲ್ಲಿ ಏನಾದರೂ ಸಮಸ್ಯೆ ಆಗ್ತಿರಬಹುದಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಾಗ ಮಗು ಆರೋಗ್ಯವಾಗಿದೆ, ಎಲ್ಲಷ್ಟು ಸಮಸ್ಯೆ ಇಲ್ಲ ಅಂತ ಗೊತ್ತಾಗಿದೆ. ಮಗುವನ್ನು
ಕೊಳವೆ ಬಾವಿಯಿಂದ ಸುರಕ್ಷಿತವಾಗಿ ಹೊರತೆಗೆದ ನಂತರದಲ್ಲಿ ಇಂಡಿ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಲಾಯಿತು. ಆ ನಂತರದಲ್ಲಿ ಈಗ ಮಗುವನ್ನು ಆಂಬ್ಯುಲೆನ್ಸ್ನ ಮುಖಾಂತರವಾಗಿ ವಿಜಯಪುರದ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಮತ್ತು ಸಿಬ್ಬಂದಿಗಳು ಜೈಘೋಷವನ್ನು ಮೊಳಗಿಸಿದ್ದಾರೆ. ಸಾತ್ವಿಕ್ಗೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಚಿಯರ್ ಅಪ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ, ಸಂಭ್ರಮಿಸಿದ್ದಾರೆ. ಆ ದೃಶ್ಯ ನೀವು ನೋಡ್ತಾ ಇದ್ದೀರಿ.